ಆರ್ಪುರಂ ನೂ ಕೂಡ ಸಾಕಷ್ಟು ಅವಾಂತರಗಳಾಗಿದೆ ಅದರಲ್ಲೂ ಕೂಡ ನಿನ್ನೆ ಚಾರ್ಲಿ ಸಿನಿಮಾಗೆ ಹೋದಂತವರು ಶ್ರೀಕೃಷ್ಣ ಥಿಯೇಟರ್ ಬಳಿ ಬೈಕ್ಗಳು ಇಪ್ಪತ್ನಾಲ್ಕು ಬೈಕ್ಗಳು ಕೆ ಕೆಆರ್ ಪುರಂ ಸುತ್ತಮುತ್ತಲ ವ್ಯಾಪ್ತಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಅವಾಂತರಗಳಾಗಿದೆ ಅದರಲ್ಲೂ ಆ ಭಾಗದ ಶಾಸಕರು ಮತ್ತು ಸಚಿವರು ಭೈರತಿ ಬಸವರಾಜ್ ಹಿಂದೆ ಭರವಸೆ ಕೊಟ್ಟಿದ್ರಲ್ವಾ ಎಲ್ಲಿದೆ ಭರವಸೆ ಬರ್ತಾರೆ ಹಂಗೆ ಹೋಗ್ತಾರೆ ನೋಡಿ ತಡರಾತ್ರಿ ಸುರಿದ ಮಳೆಗೆ ಶಿವಮೊಗ್ಗ ಮೂಲದ ಯುವಕ ನೀರು ಪಲಾಗಿದ್ದಾನೆ ಸಾಕಷ್ಟು ಕನಸುಗಳನ್ನು ಹೊತ್ತು ಬಂದಿದ್ದ ಇಪ್ಪತ್ನಾಲ್ಕು ವರ್ಷದ ಮಿಥುನ್ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಕೆ ಪುರಂನ ಗಾಯತ್ರಿ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದು ಹನ್ನೆರಡು ಗಂಟೆ ಸುಮಾರಿಗೆ ಕಂಪ್ಲೀಟಾಗಿ ನೀರು ಅವ್ರ ಮನೆ ಸುತ್ತ ಆವರಿಸ್ಕೊಂಡಿದ್ದು ಆಮೇಲೆ ಕಾಂಪೌಂಡ್ ಕೂಡ ಬಿದ್ದಿತ್ತು ಹಾಗಾಗಿ ಅವನು ಬೈಕ್ ಅಲ್ಲೇ ಪಾರ್ಕ್ ಮಾಡಿದ್ದ ನನ್ನ ಬೈಕ್ ಕೊಚ್ಕೊಂಡು ಹೋಗುತ್ತೆ ಅನ್ನೋ ಸಂಕಟದಲ್ಲಿ ಪಾಪ ಅದನ್ನು ಹಿಡಕಂತ ಹೋಗಿದ್ದಾನೆ ಅದನ್ನು ಈ ಕಡೆ ಎಳ್ಕೊಳ್ಬೇಕಂತ ಹೋಗಿದ್ದಾನೆ ಬೈಕ್ ಸಮೇತ ಅಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಕೆ ಪುರಂ ಬಳಿಯ ಸೀಗೆಹಳ್ಳಿ ಕೆರೆಗೆ ಈ ರಾಜಕಾಲುವೆ ಆಗಿದೆ ಬೆಂಗಳೂರಿನಲ್ಲಿ ಸುರಿದಂಥ ಮಳೆಗೆ ಬೆಂಗಳೂರಿನಲ್ಲಿ ಈಗ ಎರಡು ಬಲಿಯಾಗಿದೆ ಎನ್ ಡಿ ಆರ್ ಎಫ್ ತಂಡದವರು ನೋಡಿ ಆತನ ಬೈಕ್ ಪತ್ತೆಯಾಗಿದೆ ಅದೇ ಅವನ ಬೈಕು ಆದರೆ ಅವನು ಪತ್ತೆಯಾಗಿಲ್ಲ ಮಿಥುನ್ ಮತ್ತು ಅವರು ಎಲ್ಲ ರೂಮೇಟ್ಸು ನಾಲ್ಕು ಜನ ವಾಸ ಬಿದ್ದರು ಅವರ ಸುತ್ತ ನೋಡಿ ಅವರ ಮನೆಯ ಹಿಂಭಾಗದಲ್ಲಿ ರಾಜಕಾಲುವೆ ಅದಕ್ಕೆ ಹೊಂದಿಕೊಂಡೇ ಇದೆ ಅದಕ್ಕೆ ತಡೆಗೋಡೆ ಕೂಡ ಇಲ್ಲ ಒಂದು ಭಾಗದಲ್ಲಿ ತಡೆಗೋಡೆ ಇದೆ ಇನ್ನೊಂದು ಭಾಗದಲ್ಲಿ ತಡೆಗೋಡೆ ಇಲ್ಲ ಅದಕ್ಕೆ ಹೊಂದಿಕೊಂಡೇ ಇದೆ ಅವನು ಅದೇ ರಾಜಕಾಲುವೆ ಪಕ್ಕದಲ್ಲಿ ಹಿಂಬ ಹಿಂಬದಿಯಲ್ಲಿ ಬೈಕನ್ನು ಪಾರ್ಕ್ ಮಾಡಿರ್ತಾನೆ ಕಾಂಪೌಂಡ್ ಇರುತ್ತೆ ಆದರೆ ಕಾಂಪೌಂಡ್ ಒಡೆದು ಮನೆ ಒಳಗಡೆ ನೀರು ಹೊಕ್ಕು ಆ ಬೈಕ್ ಕೂಡ ತೇಲ್ಕೊಂಡು ಹೋಗ್ತಾ ಇರುತ್ತೆ ಆ ಬೈಕನ್ನು ರಕ್ಷಿಸಬೇಕು ಅನ್ನೋಷ್ಟರಲ್ಲೇ ಅದನ್ನು ಈ ಕಡೆ ಎಳ್ಕೊಳ್ಬೇಕು ಅನ್ನೋಷ್ಟರಲ್ಲೇ ನೀರಿನ ಪ್ರಮಾಣ ಹರಿವಿಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಏನು ನಾವು ನೋಡ್ತಾ ಇದ್ದೀವಲ್ವ ಆ ಕಾಲುವೆ ಅದರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ನೋಡಿ ಇನ್ನೊಂದು ಭಾಗದಲ್ಲಿ ನೋಡ್ತಾ ಇದ್ದೀವಿ ಮಹಿಳೆ ಕೂಡ ಸಾವನ್ನಪ್ಪಿದ್ದಾರೆ ಮುನಿ ಮುನಿಯಮ್ಮ ಅಂತ ಹೇಳಿ ಇವರು ಮಹದೇವಪುರ ವ್ಯಾಪ್ತಿಯ ಕಾವೇರಿ ನಗರದವರು ನಿನ್ನೆ ಅವರು ಮನೇಲಿ ಮಲಗಿರ್ತಾರೆ ನೈಟು ರಾತ್ರಿ ತಡರಾತ್ರಿ ಸುರಿದಂಥ ಮಳೆ ಇದೆ ಅಲ್ವಾ ಗೋಡೆ ಪಕ್ಕನೆ ಒಳಗಡೆ ಒಳಭಾಗದಲ್ಲಿ ಮಲಗಿದ್ದರಿಂದಾಗಿ ಗೋಡೆ ಕುಸಿದು ಬಿದ್ದಿದೆ ಮುನಿಯಮ್ಮ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನಿಬ್ಬರಿಗೆ ಗಾಯಗಳಾಗಿದೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂಥ ಮಳೆಗೆ ಎರಡು ಬಲಿಯನ್ನು ಈ ರಣಾರ್ಭಟ ಮಳೆ ಪಡೆದುಕೊಂಡಿದೆ ಒಂದು ಮಿಥುನ್ ಇಪ್ಪತ್ನಾಲ್ಕು ವರ್ಷದವನು ಇನ್ನೊಬ್ಬರು ಆ ಮಹಿಳೆ ಕಾವೇರಿ ನಗರದವರು ಮುನಿಯಮ್ಮ ಅಂಥೇಳಿ ಅವರು ಕೂಡ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದರು ಆದರೆ ನಿನ್ನೆ ಅವ್ರ ಮನೆ ಗೋಡೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ನೋಡಿ ಮಿಥುನ್ಗೋಸ್ಕರ ಎನ್ ಡಿ ಆರ್ ಎಫ್ನವರು ಸಾಕಷ್ಟು ಕಾರ್ಯಾಚರಣೆ ಮಾಡ್ತಿದ್ದರು ನಿನ್ನೆ ರಾತ್ರಿನೇ ಕಾರ್ಯಾಚರಣೆ ನಡೀತಾ ಇತ್ತು ನಿನ್ನೆ ಆ ಮಳೆ ಜಾಸ್ತಿ ಇರೋದ್ರಿಂದಾಗಿ ಮತ್ತೆ ಹರಿವಿಕೆ ಜಾಸ್ತಿ ಇದೆ ಇಲ್ಲಿ ಹಾಗಾಗಿ ಅವ್ರಿಗೆ ಅಡಚಣೆ ಉಂಟಾಗ್ತಿದೆ ನೋಡಿ ಅವನು ಬೈಕ್ ಹೆಂಗೆ ಸಿಕ್ಕಂ ನೋಡಿ ಬೈಕೆ ಗೊತ್ತಾಗ್ತಿಲ್ಲ ಎಲ್ಲ ಕಸ ಕಡ್ಡಿ ತುಂಬ್ಕೊಂಬಿಟ್ಟಿದೆ ಅವನು ಅದೇ ಮಾರ್ಗದಲ್ಲಿ ಹೋಗಿದ್ದು ಈ ರಾಜಕಾಲುವೆ ಸೀಗೆಹಳ್ಳಿ ಕೆರೆಗೆ ಅಟ್ಯಾಚ್ ಮಾಡುತ್ತೆ ನಾವು ಇನ್ನೊಂದು ಪುರಮ್ನ ಸಾಯಿಲೆ ಔಟ್ ನೋಡ್ತಾ ಇದ್ದೀವಿ ನೋಡಿ ಸಾಯಿಲೆ ಔಟ್ ಹೆಂಗಾಗಿದೆ ಅಂತೇಳಿ ಜನ ಸಾಯ್ತಾ ಇದ್ದಾರೆ ಕಂಪ್ಲೀಟಾಗಿ ರಸ್ತೆಗಳು ಜಲಾವೃತವಾಗಿದ್ದಾವೆ ಮನೆಗಳು ದಿಗ್ಬಂಧನಕ್ಕೊಳಗಾಗುವಂಥ ದ್ವೀಪದ ವಾತಾವರಣ ನಿರ್ಮಾಣ ಆಗಿದೆ ಮೇಲ್ಭಾಗದಿಂದ ನೋಡಿದರೆ ಈಗ ಆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಏನಿದೆ ಕಂಪ್ಲೀಟಾಗಿ ಮುಚ್ಚೋಗಿದೆ ನೋಡಿ ಜನ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಹಾವುಗಳು ಚೇಳುಗಳು ಕ್ರಿಮಿಕೀಟಗಳು ಜಂತುಗಳು ಎಲ್ಲವೂ ಬರ್ತಾಯಿದೆ ಏನು ಪ್ರಮುಖವಾಗಿ ಆ ಭಾಗದಲ್ಲಿ ಇದು ಮೊದಲಲ್ಲ ಇದು ಕೆ ಆರ್ ಪುರಂನ ಸಾಯಿಲೆ ಭಾಗದಲ್ಲಿ ಪ್ರತಿ ಬಾರಿ ಮಳೆ ಬಂದರೂ ಕೂಡ ಆ ಭಾಗದ ಜನ ಇದೇ ಪರಿಸ್ಥಿತಿ ನಮ್ಮ ಕಾರಣ ಏನಂತಂದರೆ ಈಗ ಅಲ್ಲಿ ಏನು ಮನೆ ಕಟ್ಕೊಂಡಿದ್ದಾರೆಲ್ವಾ ಅಲ್ಲಿ ಈ ಹಿಂದೆ ಕೆರೆಗಳಿದ್ವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ ಹಾಗಾಗ್ತಿದೆ ಅಷ್ಟೇ ಅಲ್ಲಿ ಕೆರೆ ಇತ್ತು ಕೆರೆ ನೀರು ಕೆರೆಗೆ ಬರ್ತಿದೆ ಮಳೆ ನೀರು ಕೆರೆಗೆ ಬರ್ತಿದೆ ಅಲ್ಲಿ ಅಲ್ಲಿ ಈಗ ಬಿಲ್ಡಿಂಗ್ಗಳಾಗಿದ್ದಾವೆ ಅಷ್ಟೇ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಅಲ್ಲಿ ಏನಿತ್ತು ಪ್ರದೇಶ ಇತ್ತು ಕೆರೆಗಳಿದ್ವು ರಾಜಕಾಲುವೆ ಕೂಡ ಅಲ್ಲೇ ಇದೆ ಅದನ್ನು ಒತ್ತೂರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನಾವು ಮಾಡಿದ್ದು ನಮಗೆ ಅದು ವಾಪಸ್ ಮಾಡ್ತಾ ಇದೆ ಪ್ರಕೃತಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆದರೆ ಸ್ಥಳೀಯ ಜನಪ್ರತಿನಿಧಿ ಅಥವಾ ಅಲ್ಲಿನ ಅವರ ಒಂದು ಶವಕ್ಕಾಗಿ ಈಗ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕೆ ಆರ್ ಪುರಮ್ನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ನಿನ್ನೆ ಸುರಿದಂಥ ಮಳೆ ಈ ಒಂದು ಮಳೆಗೆ ಹಿಂಗಾದರೆ ಈ ನಿರಂತರವಾಗಿ ಮಳೆ ಆದರೆ ಏನಾಗಬೇಕೋ ಗೊತ್ತಿಲ್ಲ ಒಂದು ಭಾಗದಲ್ಲಿ ಕೆ ಆರ್ ಪ್ರಮ್ ದೃಶ್ಯ ಆಮೇಲೆ ಸಿಂಗಾಪುರ ಕೆರೆ ಕಟ್ಟೆ ಒಡೆದು ಯಾವ ರೀತಿ ನೊರೆ ಮೂಲಕ ಅಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಲ್ಲಿನ ನಿವಾಸಿಗಳಿಗೆ ಅದು ತಾಪತ್ರೆ ತಂದೊಡ್ಡಿದೆ ಅಂಥೇಳಿ ಇನ್ನೊಂದು ಸಾಯಿ ಲೇಔಟ್ನ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಆ ಕೊನೆ ಭಾಗದಲ್ಲಿ ಈ ಸಾಯಿ ಲೇಔಟ್ ಏನಿದೆ ಇದು ನಾರ್ಮಲ್ ಅವ್ರಿಗೆ ಈ ನೀರು ಬರೋದು ಮನೆ ಹೋಗೋದು ಅವರು ಮತ್ತೆ ಜಾಗರಣೆ ಮಾಡೋದು ನಿರಂತರವಾಗಿ ಹೊರ ಹಾಕೋದು ಒಂಥರ ರೂಢಿ ಆಗಿಬಿಟ್ಟಿದೆ ಸಂಪ್ರದಾಯ ಆಗಿಬಿಟ್ಟಿದೆ ಅವ್ರಿಗೆ ಯಾಕಂತಂದರೆ ಅವ್ರು ಎಷ್ಟೇ ಬಾರಿ ಅಲ್ಲಿನ ಬಿ ಬಿ ಎಂ ಪಿ ಆಗಿರ್ಬೋದು ಸ್ಥಳೀಯರಾಗಿರ್ಬೋದು ಅಲ್ಲಿನ ಸ್ಥಳೀಯ ಶಾಸಕರಿಗೆ ಸಚಿವರಿಗೆ ಮನವಿ ಮಾಡಿದರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಭರವಸೆಗಳು ಮಾತ್ರ ಸಿಗ್ತಾಯಿದೆ ಅಷ್ಟು ಸುಲಭವಾಗಿ ಪರಿಹಾರ ಕಂಡುಕೊಳ್ಳಿಕ್ಕೆ ಏಕಾಏಕಿ ಆಗುತ್ತೆ ಆಮೇಲೆ ಡ್ರೈನೇಜ್ ವ್ಯವಸ್ಥೆಯಲ್ಲಿ ಸರಿ ಇಲ್ಲ ಚರಂಡಿ ನೀರು ಅದು ಚರಂಡಿ ಹೂಳು ತುಂಬಿಕೊಂಡಿದ್ದರಿಂದಾಗಿ ಅದು ತುಂಬಿ ಹರಿತಾಯಿದೆ ನೋಡಿ ಯಾವ ರೀತಿ ಅಲ್ಲಿನ ನಿವಾಸಿಗಳು ರಸ್ತೆ ದಾಟ್ಲಿಕ್ಕೆ ಇದ್ದಾರೆ ವಯಸ್ಸಾದರದ್ದು ಕತೆ ಮುಗಿದೇ ಹೋಯಿತು ನೋಡಿ ಆ ವಯಸ್ಸಾದಂಥವ್ರನ್ನ ಕೈ ಹಿಡ್ಕೊಂಡು ದಾಟಿಸ್ಬೇಕು ಇಲ್ಲದೇ ಇದ್ದರೆ ನೀರಲ್ಲಿ ಬಿದ್ದೇ ಬಿಡ್ತಾರೆ ಅವರು ಹಾಗೆ ನೀರು ಅಷ್ಟು ಈಗ ಎತ್ತರಕ್ಕೆ ಬಂದಿದೆ ಒಂದು ಇಂಚು ಕೂಡ ಕಡಿಮೆ ಆಗಿಲ್ಲ ಬಟ್ ಬಹುತೇಕವಾಗಿ ಇವತ್ತು ಕೂಡ ಮಳೆ ನೀರಿನ ಪ್ರಮಾಣ ಹಾಗೆ ಇರ್ಬೋದು